ಹಾಯ್ ಗೈಸ್ ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್ ಒಂದು ಕಪಲ್ಗೆ ಫ್ರೀ ಆಗಿ ಸುತ್ತಾಡೋದಕ್ಕೆ ಒಂದು ಟಿಕೆಟ್ ಪ್ಯಾಕೇಜ್ ಸಿಗುತ್ತೆ ಅಲ್ಲಿಗೆ ಹೋದ್ಮೇಲೆ ಒಂದು ಗೇಮ್ ಆಡೋದಕ್ಕೆ ಶುರು ಮಾಡ್ತಾರೆ ಹೀಗೆ ಗೇಮ್ ಆಡುವಾಗ ಇವರೇ ಎಕ್ಸ್ಪೆಕ್ಟ್ ಮಾಡದೇ ಇರೋ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ ಥ್ರಿಲ್ಲರ್ ಮೂವಿ ತರ ಶುರುವಾಗಿ ಕ್ಲೈಮ್ಯಾಕ್ಸ್ ನಲ್ಲಿ ಕೊಡೋ ಟ್ವಿಸ್ಟ್ ಇಂದ ಮಸ್ಟ್ ವಾಚ್ ಮೂವಿಯಾಗಿ ಬದಲಾಗುತ್ತೆ ಅಂದ ಹಾಗೆ ಮೂವಿ ಹೆಸರು ಟೇಬಲ್ ನಂಬರ್ ಟ್ವೆಂಟಿ ಒನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ವಿವಾನ್ ಹಾಗೂ ಸಿಯಾ ಅನ್ನೋ ಕಪಲ್ನ ತೋರಿಸ್ತಾರೆ ಇಬ್ಬರಿಗೆ ಫಿಝಿ ಐಲ್ಯಾಂಡ್ ಗೆ ಹೋಗೋದಕ್ಕೆ ಫ್ರೀ ಟಿಕೆಟ್ ಸಿಕ್ಕಿದೆ ಇವರಿಗೆ ಫೈನಾನ್ಶಿಯಲ್ ಇಶ್ಯೂ ಇರೋದ್ರಿಂದ ಈ ಫ್ರೀ ಟಿಕೆಟ್ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ ಫ್ಲೈಟ್ ನಲ್ಲಿ ಇಬ್ಬರಿಗೆ ನಾನ್ ವೆಜ್ ಕೊಟ್ಟಾಗ ಸಿಯಾ ನಾನು ವೆಜಿಟೇರಿಯನ್ ಅಂತ ಹೇಳಿ ವೆಜ್ ಐಟಮ್ ತರೋದಕ್ಕೆ ಹೇಳ್ತಾಳೆ ಆ ಫಿಝಿ ಐಲ್ಯಾಂಡ್ ಗೆ ಬಂದ ನಂತರ ಫುಲ್ ಎಂಜಾಯ್ ಮಾಡ್ತಾರೆ ಅದು ಅಲ್ಲದೆ ಇವತ್ತು ಇವರ ವೆಡ್ಡಿಂಗ್ ಆನಿವರ್ಸರಿ ಅದಕ್ಕೆ ವಿವಾನ್ ಸಿಯಾಗೆ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ತಾನೆ ನೋಡು ವಿವಾನ್ ನಮ್ಗೆ ಫೈನಾನ್ಶಿಯಲ್ ಇಶ್ಯೂ ಇದೆ ಅನ್ನೋದು ನಿನಗೆ ಗೊತ್ತಿದೆ ಹೀಗಿರುವಾಗ ನಿನ್ ಹತ್ರ ಇರೋ ಸೇವಿಂಗ್ಸ್ ನ ಯಾಕೆ ಖರ್ಚು ಮಾಡ್ತಾ ಇದ್ದೀಯಾ ಅಂತ ಇರೋವರೆಗೂ ಸಂತೋಷವಾಗಿರೋಣ ಆಗ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಸರ್ ನೀವೇ ಅಲ್ವಾ ಆ ಲಕ್ಕಿ ಡ್ರಾ ನ ವಿನ್ ಮಾಡಿದ್ದು ನಿಮ್ಗೆ ಒಂದು ಡಿನ್ನರ್ ಅರೇಂಜ್ ಆಗಿದೆ ಬನ್ನಿ ಅಂತ ಇಬ್ರು ಫ್ಲೈಟ್ ನಲ್ಲಿ ಇನ್ನೊಂದು ಐಲ್ಯಾಂಡ್ ಗೆ ಹೋಗ್ತಾರೆ ಇಬ್ಬರಿಗೂ ಫುಲ್ ಖುಷಿ ಆಗುತ್ತೆ ಆಗ ಕಾನ್ ಅನ್ನೋ ವ್ಯಕ್ತಿ ಬರ್ತಾರೆ ಇಬ್ಬರಿಗೂ ವೆಡ್ಡಿಂಗ್ ಆನಿವರ್ಸರಿ ವಿಶಸ್ ಮಾಡ್ತಾರೆ ನಾನೇ ಇದನ್ನೆಲ್ಲ ಅರೇಂಜ್ ಮಾಡಿದೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಎಸ್ ಸರ್ ತುಂಬಾ ಖುಷಿ ಆಯ್ತು ನೀವು ಈ ಲಕ್ಕಿ ಡ್ರಾ ನ ವಿನ್ನರ್ ಆಗಿರೋದ್ರಿಂದ ನಿಮ್ಗೋಸ್ಕರ ನಾವು ಒಂದು ಗೇಮ್ ಶೋ ಅರೇಂಜ್ ಮಾಡಿದ್ದೀವಿ ನೀವು ಗೇಮ್ ಆಡ್ತೀರಾ ಅಂತ ಯಾವ ಗೇಮ್ ಇದು ನಾರ್ಮಲ್ ಗೇಮ್ ಅಷ್ಟೇ ನಿಮ್ ಲೈಫ್ ನಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತೀವಿ ಟೋಟಲ್ ಎಂಟು ಪ್ರಶ್ನೆಗಳನ್ನ ಕೇಳ್ತೀವಿ ಅದಕ್ಕೆ ನೀವು ಎಸ್ ಎಸ್ಆರ್ ಹೀಗೆ ಮಾತ್ರ ಉತ್ತರ ಕೊಡಬೇಕು ನಾವು ಒಂದು ವೆಬ್ಸೈಟ್ ಜೊತೆ ಟೈ ಅಪ್ ಆಗಿ ಈ ಗೇಮ್ ನಡೆಸ್ತಾ ಇದ್ದೀವಿ ನೀವು ಗೇಮ್ ಆಡುವಾಗ ಲೈವ್ ಆಗಿ ವೆಬ್ಸೈಟ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇರುತ್ತೆ ಇದನ್ನೆಲ್ಲ ನೋಡೋದಕ್ಕೆ ಆಡಿಯನ್ಸ್ ಕೂಡ ಇದ್ದಾರೆ ಈ ಗೇಮ್ ನಲ್ಲಿ ಗೆದ್ರೆ ಪ್ರೈಸ್ ಮನಿ ಸಿಗುತ್ತಾ ಖಂಡಿತ ಸಿಗುತ್ತೆ ಇಪ್ಪತ್ತೊಂದು ಕೋಟಿ ಇದನ್ನ ಕೇಳಿ ಇಬ್ಬರಿಗೂ ಸರ್ಪ್ರೈಸ್ ಆಗುತ್ತೆ ಎಂಟು ಪ್ರಶ್ನೆಗಳ ಜೊತೆಗೆ ಕೆಲವು ಟಾಸ್ಕ್ ಇರುತ್ತೆ ಗೇಮ್ ಆಡ್ತೀರಾ ಒಂದ್ ನಿಮಿಷ ನನ್ ವೈಫ್ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿ ಇಬ್ರು ಮಾತಾಡ್ತಾರೆ ನಾವಿಬ್ರು ಈ ಗೇಮ್ ಆಡೋಣ ನಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಲ್ವಾ ಒಂದು ವೇಳೆ ಈ ಗೇಮ್ ನಲ್ಲಿ ಗೆದ್ರೆ ಇಪ್ಪತ್ತೊಂದು ಕೋಟಿ ಸಿಗುತ್ತೆ ಏನಾದರೂ ಬಿಸ್ನೆಸ್ ಮಾಡಬಹುದು ಅಂತ ಸಿಯಾ ಹೇಳ್ತಾಳೆ ಸೊ ಇಬ್ರು ಗೇಮ್ ಆಡೋದಕ್ಕೆ ಒಪ್ಕೊಳ್ತಾರೆ ಈಗ ಕಾನ್ ಈ ಗೇಮ್ ರೂಲ್ಸ್ ಹೇಳ್ತಾರೆ ಟೋಟಲ್ ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗಳ ಜೊತೆಗೆ ಆನ್ಸರ್ ಮಾಡಿದ ನಂತರ ಟಾಸ್ಕ್ ಕೂಡ ಇರುತ್ತೆ ನಿಮ್ಮ ಹತ್ರ ಇರೋ ಫೋನ್ಗಳನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಈ ಗೇಮ್ ಮುಗಿಯೋವರೆಗೂ ನೀವು ಎಲ್ಲಿಗೂ ಹೋಗೋ ಹಾಗಿಲ್ಲ ನೀವು ಯಾರ ಜೊತೆ ಆದ್ರೂ ಮಾತಾಡ್ಬೇಕಂದ್ರೆ ಇರೋದು ಒಂದೇ ಆಪ್ಷನ್ ಓನ್ಲಿ ಇನ್ಕಮಿಂಗ್ ಕಾಲ್ಸ್ ಬಂದಾಗ ಮಾತ್ರ ಮಾತಾಡ್ಬೋದು ನಿಮ್ ಕೈಗೆ ಲೈಟ್ ಡಿಟೆಕ್ಟರ್ ಹಾಕಿರ್ತೀವಿ ನೀವೇನಾದ್ರೂ ಸುಳ್ಳು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ನಾವು ಕೇಳೋ ಪ್ರಶ್ನೆಗಳಿಗೆ ಸತ್ಯ ಮಾತ್ರ ಹೇಳ್ಬೇಕು ಈ ಎಲ್ಲಾ ರೂಲ್ಸ್ ನಿಮ್ಗೆ ಓಕೆ ಅನ್ನೋದೇ ಆದ್ರೆ ಈ ಫಾರ್ಮ್ ಗೆ ಸೈನ್ ಹಾಕಿ ಅಂತ ಇಬ್ರು ಒಪ್ಕೊಂಡು ಸೈನ್ ಹಾಕ್ತಾರೆ ಈಗ ಟೇಬಲ್ ನಂಬರ್ ಟ್ವೆಂಟಿ ಒನ್ ಅನ್ನೋ ಗೇಮ್ ಶುರು ಆಗುತ್ತೆ ಈ ಗೇಮ್ ನಲ್ಲಿ ಫಸ್ಟ್ ಪ್ರಶ್ನೆ ಕೇಳ್ತಾರೆ ನಿಮ್ಮಿಬ್ಬರನ್ನ ನೋಡಿದ್ರೆ ಲವ್ ಮ್ಯಾರೇಜ್ ಅನ್ಸುತ್ತೆ ನೀವಿಬ್ರು ಲವ್ ಪ್ರಪೋಸ್ ಮಾಡಿದ್ದು ಪಬ್ಲಿಕ್ ಪ್ಲೇಸ್ ನಲ್ಲಿ ಅಲ್ವಾ ಎಸ್ ಸರ್ನು ವಿವಾನ್ ಎಸ್ ಅಂತ ಹೇಳ್ತೇನೆ ಇವ್ರ ಕೈಗೆ ಫಿಕ್ಸ್ ಆಗಿದ್ದ ಲೈಟ್ ಡಿಟೆಕ್ಟರ್ ನಲ್ಲಿ ಗ್ರೀನ್ ಲೈಟ್ ಬರುತ್ತೆ ಸೊ ರೈಟ್ ಆನ್ಸರ್ ನೀವು ಒಂದು ಕೋಟಿ ಗೆದ್ದಿದ್ದೀರಾ ಇದ್ರ ಜೊತೆಗೆ ಒಂದು ಟಾಸ್ಕ್ ಇದೆ ನೀವು ರೆಡಿನ ಎಸ್ ಸರ್ ಟಾಸ್ಕ್ ಏನಂದ್ರೆ ತುಂಬಾ ಜನ ಇರೋ ಪಬ್ಲಿಕ್ ಪ್ಲೇಸ್ ನಲ್ಲಿ ನಿಮ್ಮಿಬ್ಬರನ್ನ ಬಿಡ್ತೀವಿ ನೀವಿಬ್ರು ತುಂಬಾ ಜನ ಇರೋ ಜಾಗದಲ್ಲೇ ಕಿಸ್ ಮಾಡಬೇಕು ಅಂತ ಅಂಡ್ ಇದನ್ನ ನಾವು ಲೈವ್ ಆಗಿ ಶೂಟ್ ಮಾಡ್ತೀವಿ ನಿಮ್ಗೆ ಓಕೆನಾ ಸರಿ ಅಂತ ಇಬ್ರು ಒಪ್ಕೊಳ್ತಾರೆ ಈಗ ಇಬ್ರು ಮಾರ್ಕೆಟ್ ಪ್ಲೇಸ್ ನಲ್ಲಿ ಇದ್ದಾರೆ ಹಾಗೆ ಒಂದು ಫ್ಲಾಶ್ ಬ್ಯಾಕ್ ಆಕ್ಚುಲಿ ಸಿಯಾ ಹಾಗೂ ವಿವಾನ್ ಒಂದೇ ಕಾಲೇಜ್ ನಲ್ಲೇ ಸ್ಟಡಿ ಮಾಡಿರ್ತಾರೆ ಈ ಪಾರ್ಟಿಯಲ್ಲೇ ಸಿಯಾಗೆ ಲವ್ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ ಆದ್ರೆ ಸುತ್ತ ತುಂಬಾ ಜನ ಇರೋದ್ರಿಂದ ಇವಳಿಗೆ ಪ್ರಪೋಸ್ ಮಾಡೋದಕ್ಕೆ ಇವನ್ಗೆ ಅನ್ಕಂಫರ್ಟೇಬಲ್ ಫೀಲ್ ಆಗಿರುತ್ತೆ ಅದನ್ನೆಲ್ಲ ಈಗ ಯೋಚನೆ ಮಾಡ್ತಾ ಇದ್ದಾನೆ ಸೊ ಈಗ ಕಿಸ್ ಮಾಡಿಲ್ಲ ಅಂದ್ರೆ ಒಂದು ಕೋಟಿ ಸಿಗೋದಿಲ್ಲ ಬೇರೆ ಆಪ್ಷನ್ ಇಲ್ಲದೆ ಪಬ್ಲಿಕ್ ನಲ್ಲೇ ಕಿಸ್ ಮಾಡ್ತಾನೆ ಸೊ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಯ್ತು ಈಗ ಮತ್ತೆ ಕಾನ್ ಹತ್ರ ಕರ್ಕೊಂಡು ಬರ್ತಾರೆ ವಿವಾನ್ ಹೇಳ್ತಾನೆ ಇದು ಗೇಮ್ ಅಲ್ಲ ನೀವು ನಮ್ಮನ್ನ ಫೂಲ್ ಮಾಡ್ತಾ ಇದ್ದೀರಾ ನೀವು ಕೇಳಿದ ಪ್ರಶ್ನೆ ತುಂಬಾ ಸಿಂಪಲ್ ಆಗಿತ್ತು ಈ ತರ ಸಿಂಪಲ್ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರೆ ಯಾರಾದ್ರೂ ಇಪ್ಪತ್ತೊಂದು ಕೋಟಿ ಕೊಡ್ತಾರ ಸುಮ್ನೆ ನಮ್ಗೆ ಫೂಲ್ ಮಾಡಬೇಡಿ ನಾವು ಇಲ್ಲಿಂದ ಹೋಗ್ತೀವಿ ಅಂತ ನೋಡಿ ನಾವು ನಿಮ್ಮನ್ನ ಫೂಲ್ ಮಾಡ್ತಾ ಇಲ್ಲ ನಿಜವಾಗ್ಲೂ ನಮ್ ಹತ್ರ ಇಪ್ಪತ್ತೊಂದು ಕೋಟಿ ಇದೆ ಆದ್ರೆ ನಂಬೋದಕ್ಕೆ ಇವನು ರೆಡಿನೇ ಇಲ್ಲ ಈಗ ಒಂದು ಲಾಕರ್ ನ ಓಪನ್ ಮಾಡ್ತಾರೆ ನೋಡಿದ್ರೆ ಕಾನ್ ಹೇಳಿದ ತರಾನೆ ಅಲ್ಲಿ ಇಪ್ಪತ್ತೊಂದು ಕೋಟಿ ಇದೆ ವಿವಾನ್ಗೆ ಅವ್ನ್ ಫೋನ್ ಕೊಟ್ಟು ಬ್ಯಾಲೆನ್ಸ್ ಚೆಕ್ ಮಾಡಿ ಇಂತ ನೋಡಿದ್ರೆ ಫಸ್ಟ್ ಟಾಸ್ಕ್ ಮುಗಿಸಿದಕ್ಕೆ ಒಂದು ಕೋಟಿ ಕ್ರೆಡಿಟ್ ಆಗಿದೆ ಇಬ್ಬರಿಗೂ ಫುಲ್ ಖುಷಿ ಆಗುತ್ತೆ ಸಾರಿ ಸರ್ ನಾವು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ ಸರಿ ಎರಡನೇ ಪ್ರಶ್ನೆ ಕೇಳಿ ಇಂತ ಎರಡನೇ ಪ್ರಶ್ನೆ ಕೇಳೋಕೆ ಮುಂಚೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿ ಇಬ್ಬರಿಗೂ ಫುಡ್ ರೆಡಿ ಮಾಡ್ತಾರೆ ಎರಡನೇ ಪ್ರಶ್ನೆ ಏನಂದ್ರೆ ನಿಮ್ ಗೆ ನಿಮ್ ಬಗ್ಗೆ ಪೂರ್ತಿ ಗೊತ್ತಾ ಎಸ್ ಆರ್ ನೋ ಸಿ ಯೋಚನೆ ಮಾಡಿ ನೋ ಅಂತ ಹೇಳ್ತಾಳೆ ನನ್ ವೈಫ್ ಬಗ್ಗೆ ನನ್ಗೆ ಎಲ್ಲಾ ಗೊತ್ತು ಅಂತ ಖುಷಿಯಾಗಿದ್ದ ವಿವಾನ್ಗೆ ಶಾಕ್ ಆಗುತ್ತೆ ಏನು ನಿಮ್ ವೈಫ್ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಿಲ್ವಂತೆ ಅಂತ ಕಾನ್ ನಗ್ತಾ ಇದ್ದಾರೆ ಹೌದು ಸರ್ ನನ್ ವೈಫ್ ಬಗ್ಗೆ ಪೂರ್ತಿಯಾಗಿ ನನ್ಗೆ ಗೊತ್ತಿಲ್ಲ ಹೀಗೆ ಒಪ್ಕೊಳ್ಳುವಾಗ ಲೈಟ್ ಡಿಟೆಕ್ಟರ್ ನೋಡ್ತಾರೆ ಗ್ರೀನ್ ಲೈಟ್ ಬರುತ್ತೆ ಸೊ ರೈಟ್ ಆನ್ಸರ್ ಈಗ ಎರಡನೇ ಟಾಸ್ಕ್ ಈ ಫುಡ್ ಅನ್ನ ಸಿಹಾ ತಿನ್ಬೇಕು ಅದೇ ಟಾಸ್ಕ್ ನೋಡಿದ್ರೆ ಅದೊಂದು ಹುಳ ಫ್ಲೈಟ್ ನಲ್ಲಿ ವೆಜ್ ಕೊಟ್ಟಾಗ ಇವಳು ತಿಂದಿಲ್ಲ ಹೀಗಿರುವಾಗ ಇದನ್ನ ಖಂಡಿತ ತಿನ್ನೋದಿಲ್ಲ ಅಂತ ಸರ್ ನನ್ ವೈಫ್ ಬಗ್ಗೆ ನನ್ಗೆ ಪೂರ್ತಿಯಾಗಿ ಗೊತ್ತಿಲ್ಲದೆ ಇರಬಹುದು ಆದ್ರೆ ನನ್ಗೆ ಗೊತ್ತಿರೋವರೆಗೂ ಅವಳು ವೆಜ್ ತಿನ್ನೋದಿಲ್ಲ ಅಂತ ನೋಡಿದ್ರೆ ಶಾಕಿಂಗ್ಲಿ ಸಿಹಾ ಅದನ್ನ ತಿಂತಾ ಇದ್ದಾಳೆ ಯಾಕಂದ್ರೆ ಈ ಎರಡನೇ ಟಾಸ್ಕ್ ಗೆದ್ರೆ ಎರಡು ಕೋಟಿ ಸಿಗುತ್ತೆ ಇದರಿಂದ ಫ್ರಸ್ಟ್ರೇಟ್ ಆಗಿದ್ದ ವಿವಾನ್ ನಾನು ಇವರ ಹತ್ರ ನನ್ನ ವೈಫ್ ನಾನ್ ವೆಜ್ ತಿನ್ನೋದಿಲ್ಲ ಅಂತ ಗರ್ವದಿಂದ ಹೇಳ್ತಾ ಇದ್ದೀನಿ ಆದ್ರೆ ಅವಳು ತಿಂತಾ ಇದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ ತಿಂದ ನಂತರ ವಾಂತಿ ಮಾಡ್ಕೊಳ್ತಾಳೆ ಸೊ ಈಗ ಎರಡು ಟಾಸ್ಕ್ ಕಂಪ್ಲೀಟ್ ಆಗಿದೆ ಮೂರನೇ ಪ್ರಶ್ನೆ ವಿವಾನ್ಗೆ ಪ್ರಶ್ನೆ ಏನಂದ್ರೆ ನೀವು ಯಾರಿಗಾದ್ರೂ ಮ್ಯಾನಿಪ್ಯುಲೇಟ್ ಮಾಡ್ತೀರಾ ಅಂದ್ರೆ ಯಾ ಮಾರ್ಸ್ತೀರಾ ಅಂತ ಯೋಚನೆ ಮಾಡಿ ಎಸ್ ಅಂತ ಹೇಳ್ತೇನೆ ಲೈ ಡಿಟೆಕ್ಟರ್ ನಲ್ಲಿ ಗ್ರೀನ್ ಲೈಟ್ ಬರುತ್ತೆ ಸೊ ರೈಟ್ ಆನ್ಸರ್ ಈಗ ಮೂರನೇ ಟಾಸ್ಕ್ ಏನಂದ್ರೆ ನೀವು ನನ್ನ ಮ್ಯಾನಿಪುಲೇಟ್ ಮಾಡಬೇಕು ಈಗ ನಾನು ಇಲ್ಲಿ ಇದ್ದೀನಿ ನನ್ನ ಹೇಗಾದ್ರೂ ಅಲ್ಲಿಗೆ ಹೋಗೋ ತರ ಮಾಡಬೇಕು ನಿಮ್ಮಿಂದ ಸಾಧ್ಯನಾ ಹೇಗ್ ಸಾಧ್ಯ ನಾನೇನು ಮೆಜಿಷಿಯನ್ನ ಆದ್ರೆ ನನ್ನಿಂದ ಒಂದು ಮಾತ್ರ ಸಾಧ್ಯ ಅದೇನಂದ್ರೆ ನೀವು ಅಲ್ಲೋಗಿ ನಿಂತ್ಕೊಳ್ಳಿ ನಾನು ಮೂರ್ ಪದ ಹೇಳ್ತೀನಿ ಅದನ್ನ ಕೇಳಿ ನೀವು ಖಂಡಿತ ಇಲ್ಲಿಗೆ ಬರ್ತೀರಾ ಓಕೆನಾ ಅಂತ ಸರಿ ಓಕೆ ಅಂತ ಹೇಳಿ ಕಾನಲ್ಲಿಗೆ ಅಲ್ಲಿಗೆ ಹೋಗ್ತಾರೆ ಸರಿ ಆ ಮೂರ್ ಪದ ಹೇಳಿ ಆಗ ಸಿಯಾ ಹೇಳ್ತಾಳೆ ಅದೇನು ಇಲ್ಲ ಸರ್ ವಿವಾನ್ ನಿಮ್ಮನ್ನ ಮ್ಯಾನುಪ್ಯುಲೇಟ್ ಮಾಡ್ಬಿಟ್ಟ ನೀವು ಏನು ಹೇಳಿದ್ರಿ ಇಲ್ಲಿರೋ ನಿಮ್ಮನ್ನ ಅಲ್ಲಿಗೆ ಹೋಗೋ ತರ ಮಾಡ್ಬೇಕು ಅಂತ ಅದಕ್ಕೋಸ್ಕರನೇ ಇವನು ಒಂದು ಸುಳ್ಳು ಹೇಳ್ದ ಅದನ್ನ ನಂಬಿ ನೀವು ಅಲ್ಲಿಗೆ ಹೋದ್ರಿ ವಾವ್ ಯು ಆರ್ ಬ್ರಿಲಿಯಂಟ್ ಸೊ ನೀವು ಮೂರನೇ ಟಾಸ್ಕ್ ಕಂಪ್ಲೀಟ್ ಮಾಡಿರೋದ್ರಿಂದ ಈಗ ನಿಮ್ಮ ಅಕೌಂಟ್ ಗೆ ಮೂರ್ ಕೋಟಿ ಕ್ರೆಡಿಟ್ ಆಗಿರುತ್ತೆ ಈಗ ನಾಲ್ಕನೇ ಪ್ರಶ್ನೆ ಕೇಳ್ಬೇಕು ಅಂತ ಇಬ್ಬರನ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ನಾಲ್ಕನೇ ಪ್ರಶ್ನೆಗೆ ಮತ್ತೆ ವಿವಾನ ಆನ್ಸರ್ ಮಾಡ್ಬೇಕು ಇನ್ ಕೇಸ್ ನಿಮ್ ವೈಫ್ ಗೆ ಏನಾದ್ರೂ ತೊಂದ್ರೆ ಆದ್ರೆ ನೀವು ಅವ್ರನ್ನ ಸೇವ್ ಮಾಡ್ತೀರಾ ಅಂತ ಎಸ್ ಲೈಟ್ ಡಿಟೆಕ್ಟರ್ ನಲ್ಲಿ ಗ್ರೀನ್ ಲೈಟ್ ಆನ್ ಆಗಿದೆ ಸೊ ರೈಟ್ ಆನ್ಸರ್ ಈಗ ನಾಲ್ಕನೇ ಟಾಸ್ಕ್ ಮಾಡೋದಕ್ಕೆ ಒಂದು ರೂಮ್ ಗೆ ಕರ್ಕೊಂಡು ಹೋಗ್ತಾರೆ ಫಸ್ಟ್ ಸಿಯಾನ ಒಂದು ಗ್ಲಾಸ್ ಬಾಕ್ಸ್ ಒಳಗಡೆ ಲಾಕ್ ಮಾಡ್ತಾರೆ ಈಗ ಟಾಸ್ಕ್ ಏನಂದ್ರೆ ನಿಮ್ ವೈಫ್ ಈಗ ಈ ಗ್ಲಾಸ್ ಬಾಕ್ಸ್ ಒಳಗಡೆ ಇದ್ದಾರೆ ಅಲ್ವಾ ಅದ್ರೊಳಗಡೆ ಕೇವಲ ಏಳು ನಿಮಿಷ ಮಾತ್ರ ಆಕ್ಸಿಜನ್ ಇರುತ್ತೆ ಲೇಟ್ ಆದ್ರೆ ಅವರು ಸತ್ತು ಹೋಗ್ತಾರೆ ಈ ಬಾಕ್ಸ್ ಕೀ ಇಲ್ಲಿದೆ ಇದೆಲ್ಲ ಆಟೋಮೆಟಿಕ್ ಸಿಸ್ಟಮ್ ನಿಮ್ ಬಾಡಿಯಿಂದ ಇನ್ನೂರ ಐವತ್ತು ಎಂ ಎಲ್ ರಕ್ತ ತೆಗೆದು ಈ ಬಾಟಲ್ ನಲ್ಲಿ ಫಿಲ್ ಮಾಡಿ ಈ ಕೀ ಲಾಕ್ ಮೇಲೆ ಇಟ್ಟರೆ ಈ ಲಾಕ್ ಓಪನ್ ಆಗುತ್ತೆ ಸೊ ಏಳು ನಿಮಿಷದ ಒಳಗಡೆ ನಿಮ್ ಬಾಡಿಯಿಂದ ಇನ್ನೂರ ಐವತ್ತು ಎಂ ಎಲ್ ರಕ್ತ ತೆಗೆದು ಈ ಬಾಟಲ್ ಫಿಲ್ ಮಾಡಿ ಈ ಲಾಕ್ ಮೇಲೆ ಇಟ್ಟು ನಿಮ್ ವೈಫ್ ನ ಸೇವ್ ಮಾಡಿ ಅಂತ ಇದನ್ನ ಕೇಳಿ ವಿವಾನ್ ಗೆ ಶಾಕ್ ಆಗುತ್ತೆ ಈಗ ಒಂದು ಫ್ಲಾಶ್ ಬ್ಯಾಕ್ ಕಾಲೇಜ್ ಡೇಸ್ ನಲ್ಲಿ ಏನ್ ನಡೀತು ಅಂತ ತೋರಿಸ್ತಾರೆ ಇವರಿಬ್ರು ಲೈಬ್ರರಿಯಲ್ಲಿ ಇರುವಾಗ ಫ್ರೆಂಡ್ಸ್ ಬರ್ತಾರೆ ಒಂದು ಫನ್ ಅರೇಂಜ್ ಆಗಿದೆ ಬಾ ಅಂತ ಕ್ಲಾಸ್ ರೂಮ್ ಡೋರ್ ಮೇಲೆ ಏನೋ ಲಿಕ್ವಿಡ್ ಇಟ್ಟಿದ್ದಾರೆ ಆಗ ಒಬ್ಬ ಸ್ಟೂಡೆಂಟ್ ಅದೇ ಡೋರ್ ಓಪನ್ ಮಾಡಿದಾಗ ಇವರು ಇಟ್ಟಿದ್ದ ಲಿಕ್ವಿಡ್ ಅವನ್ ಮೇಲೆ ಸುರಿಯುತ್ತೆ ಇವರೆಲ್ಲ ಅವನ್ನ ನೋಡಿ ನಗ್ತಾ ಇದ್ದಾರೆ ಆಕ್ಚುಲಿ ಅದು ಲಿಕ್ವಿಡ್ ಅಲ್ಲ ಅದು ರಕ್ತ ಇದನ್ನ ನೋಡ್ತಿದ್ದ ವಿವಾನ್ ಅನ್ಕಾನ್ಶಿಯಸ್ ಆಗ್ತಾನೆ ಯಾಕಂದ್ರೆ ಉನ್ಗೆ ಬ್ಲಡ್ ನೋಡಿದ್ರೆ ತಲೆ ಸುತ್ತು ಬರುತ್ತೆ ಅದೇ ಇರೋ ವೀಕ್ನೆಸ್ ಸೊ ಈಗ ಅವ್ನ್ ಬಾಡಿಯಿಂದಾನೆ ಇನ್ನೂರ ಐವತ್ ಎಂ ಎಲ್ ರಕ್ತ ತೆಗಿಬೇಕು ಇದರಿಂದ ವಿವಾನ್ಗೆ ತುಂಬಾ ಭಯ ಆಗ್ತಿದೆ ಟೈಮರ್ ಆನ್ ಆಗಿದೆ ಏಳು ನಿಮಿಷದ ಒಳಗಡೆ ಇನ್ನೂರ ಐವತ್ತು ಎಂ ಎಲ್ ಬ್ಲಡ್ ತೆಗೆದು ಬಾಟಲ್ ನಲ್ಲಿ ಫಿಲ್ ಮಾಡಬೇಕು ಇಂಜೆಕ್ಷನ್ ಎಲ್ಲ ಯೂಸ್ ಮಾಡಿ ಫಾಸ್ಟ್ ಆಗಿ ರಕ್ತ ತೆಗೆದು ಬಾಟಲ್ ನಲ್ಲಿ ಫಿಲ್ ಮಾಡಿ ಆ ಲಾಕರ್ ಮೇಲೆ ಇಟ್ಟಾಗ ಗ್ಲಾಸ್ ಬಾಕ್ಸ್ ಓಪನ್ ಆಗುತ್ತೆ ಸೊ ಸಿ ಆರ್ ಸೇಫ್ ನೀವು ನಾಲ್ಕನೇ ಟಾಸ್ಕ್ ಗೆದ್ದಿರೋದ್ರಿಂದ ನಾಲ್ಕು ಕೋಟಿ ಗೆದ್ದಿದ್ದೀರಾ ಅಂತ ಗೆ ತುಂಬಾ ಕೋಪ ಬರುತ್ತೆ ಸ್ವಲ್ಪ ಯಾರಿದ್ರು ನನ್ ವೈಫ್ ಸತ್ತೋಗ್ತಿದ್ಲು ಹೋಗ್ತಿದ್ಲು ಗೇಮ್ ಅಂತ ಹೇಳಿ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋಗ್ತಾ ಇದ್ದೀರಾ ಅಂತ ನೋಡಿ ನೀವು ಸೈನ್ ಹಾಕಿದ್ದೀರಾ ಗೇಮ್ ಆಡ್ಲೇಬೇಕು ಅಂತ ಹೇಳಿ ಐದನೇ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ಆನ್ಸರ್ ಮಾಡಿದ್ರೆ ಐದ್ ಕೋಟಿ ಸಿಗುತ್ತೆ ಕೊನೆ ಎಂಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರೆ ಪ್ರೈಸ್ ಮನಿ ಡಬಲ್ ಆಗಿ ಟೋಟಲ್ ಇಪ್ಪತ್ತೊಂದು ಕೋಟಿ ಸಿಗುತ್ತೆ ಐದನೇ ಪ್ರಶ್ನೆಗೆ ಹೋಗೋಣ ನಿಮ್ ವೈಫ್ ತುಂಬಾ ಬ್ಯೂಟಿಫುಲ್ ಆಗಿ ಇದ್ದಾರೆ ನಿಮ್ ವೈಫ್ ಗೆ ಹೇರ್ ಇಲ್ದೆ ಹೋದ್ರುನು ನೀವು ಅವ್ರನ್ನ ಈಗ ಇಷ್ಟಪಡ್ತಿರೋ ತರಾನೇ ಆಗ್ಲೂ ಇಷ್ಟ ಅಂತ ಹೌದು ಸೊ ರೈಟ್ ಆನ್ಸರ್ ಈಗ ಐದನೇ ಟಾಸ್ಕ್ ಏನಂದ್ರೆ ನೀವೇ ನಿಮ್ ವೈಫ್ ಹೇರ್ ನ ಕಟ್ ಮಾಡಬೇಕು ಅಂದ್ರೆ ಅವ್ರ ತಲೆ ಬೋಳಿಸ್ಬೇಕು ಅಂತ ಇದರಿಂದ ಟ್ರಿಗರ್ ಆಗಿದ್ದ ವಿವಾನ್ ನನ್ನಿಂದ ಸಾಧ್ಯನೇ ಇಲ್ಲ ನಮ್ಗೆ ಈ ಗೇಮು ಬೇಡ ನಿಮ್ ದುಡ್ಡು ಕೂಡ ಬೇಡ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಆಗ ಕಾನ್ ಹೇಳ್ತಾರೆ ಅಗ್ರಿಮೆಂಟ್ ಪ್ರಕಾರ ಎಂಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡದೆ ನೀವು ಇಲ್ಲಿಂದ ಹೋಗೋ ಹಾಗಿಲ್ಲ ಆದ್ರೆ ನೀವು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಸರಿ ಹೋಗಿ ಆದ್ರೆ ನೆನ್ಪಿರ್ಲಿ ಪ್ರಪಂಚ ರೌಂಡ್ ಆಗಿದೆ ಅಂತ ಸೊ ಇವ್ರಿಬ್ರು ಅಲ್ಲಿಂದ ಹೋಗುವಾಗ ಕಾನ್ ಮಾತಾಡ್ತಿರೋದು ಇವ್ರಿಗೆ ಕೇಳ್ತಾ ಇದೆ ಯಾಕಂದ್ರೆ ಇವ್ರ ಕೈಗೆ ಫಿಕ್ಸ್ ಆಗಿರೋ ಲೈಟ್ ಡಿಟೆಕ್ಟರ್ ನಲ್ಲಿ ಕಾಲ್ ಮಾಡೋ ತರ ಫೀಚರ್ಸ್ ಇರುತ್ತೆ ನೀವು ರಿಟರ್ನ್ ಬಂದಿಲ್ಲ ಅಂದ್ರೆ ನಿಮ್ ಕೈಗೆ ಫಿಕ್ಸ್ ಆಗಿರೋ ಲೈಟ್ ಡಿಟೆಕ್ಟರ್ ಬ್ಲಾಸ್ಟ್ ಆಗುತ್ತೆ ಅಂತ ಸೊ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲದೆ ರಿಟರ್ನ್ ಬರ್ತಾರೆ ಬಂದ ಮೇಲೆ ಈ ಲೈಟ್ ಡಿಟೆಕ್ಟರ್ ರಿಮೂವ್ ಮಾಡಿ ಅಂತ ಆಗಲ್ಲ ಮುಗಿಯೋವರೆಗೂ ಇರುತ್ತೆ ನೀವು ಎಂಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ ಮೇಲೆನೆ ಆಟೋಮೆಟಿಕ್ ಆಗಿ ಅದೇ ಅನ್ಲಾಕ್ ಆಗುತ್ತೆ ಇದನ್ನ ಕೇಳಿ ಸಿಯಾ ಹೇಳ್ತಾಳೆ ಇದು ಇಲ್ಲಿಗಲ್ ನೀವು ಕಾನೂನಿಗೆ ವಿರುದ್ಧವಾಗಿ ನಮ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ನೋಡಿ ಅಗ್ರಿಮೆಂಟ್ ನಲ್ಲಿ ಬರ್ದಿರೋ ಪ್ರಕಾರನೇ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ನೀವೇ ಸೈನ್ ಹಾಕಿದ್ದೀರಾ ಅದು ಅಲ್ಲದೆ ಇದು ಇಂಡಿಯಾ ಅಲ್ಲ ಈ ದೇಶದ ಕಾನೂನುಗಳೇ ಬೇರೆ ತರ ಇದೆ ಈ ಅಗ್ರಿಮೆಂಟ್ ಪ್ರಕಾರ ನಾನು ನಿಮ್ಮ ಇಬ್ಬರನ್ನ ಗೇಮ್ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೊಲೆ ಮಾಡಿದ್ರು ನಮ್ಮನ್ನ ಕೇಳೋರೇ ಇಲ್ಲ ಸೊ ಈಗ ಬೇರೆ ಆಪ್ಷನ್ ಇಲ್ಲದೆ ಐದನೇ ಟಾಸ್ಕ್ ಪ್ರಕಾರ ವಿವಾನ್ ಸಿಯಾ ತಲೆ ಬೋಳಿಸಬೇಕು ಸೊ ಅದನ್ನೇ ಮಾಡ್ತಾನೆ ಸೊ ಐದನೇ ಟಾಸ್ಕ್ ಮುಗೀತು ನಿಮ್ ವೈಫ್ ನೋಡೋದಕ್ಕೆ ಕ್ಯೂಟ್ ಆಗಿನೇ ಇದ್ದಾರೆ ನೀವು ಹೇಳಿತ್ತರ ಅವ್ರ ತಲೆಯಲ್ಲಿ ಹೇರ್ ಇಲ್ದೇ ಹೋದ್ರು ಅವ್ರನ್ನ ಲವ್ ಮಾಡ್ಲೇಬೇಕು ಸೊ ಈಗ ಆರನೇ ಪ್ರಶ್ನೆ ನೀವು ಯಾವತ್ತಾದ್ರೂ ನಿಮ್ ವೈಫ್ ಮೇಲೆ ಕೈ ಮಾಡಿದ್ದೀರಾ ಅಂತ ಈಗ ಒಂದು ಫ್ಲಾಶ್ ಬ್ಯಾಕ್ ಇವ್ರಿಬ್ರು ಮದುವೆ ಆಗಿ ಕೆಲವು ತಿಂಗಳು ಆದ್ಮೇಲೆ ಇವಳು ಅಬಾರ್ಷನ್ ಮಾಡಿಸ್ಕೊಂಡಿರ್ತಾಳೆ ನಮ್ಗೆ ಈಗ್ಲೇ ಮಗು ಬೇಡ ಅಂತ ಇವನಿಗೆ ಹೇಳ್ದೆ ಹೀಗ್ ಮಾಡಿದ್ರಿಂದ ಅವಳಿಗೆ ಸರಿಯಾಗಿ ಹೊಡೆದಿರ್ತಾನೆ ಅದೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಹೌದು ನಾನು ಇವಳ ಮೇಲೆ ಕೈ ಮಾಡಿದ್ದೀನಿ ಲೈಟ್ ಡಿಟೆಕ್ಟರ್ ನಲ್ಲಿ ಗ್ರೀನ್ ಲೈಟ್ ಆನ್ ಆಗಿದೆ ಸೊ ರೈಟ್ ಆನ್ಸರ್ ಸೊ ಈಗ ಆರನೇ ಟಾಸ್ಕ್ ನೀವು ನಿಮ್ ವೈಫ್ ಮೇಲೆ ಕೈ ಮಾಡಿದ್ರೆ ಅಲ್ವಾ ಅದೇ ತರ ಈಗ ನಿಮ್ ವೈಫ್ ನಿನ್ಗೆ ಹೊಡಿಬೇಕು ಸರಿ ಅಂತ ಸಿಎ ನಿಧಾನವಾಗಿ ಹೊಡಿತಾಳೆ ಆಗ ಕಾನ್ ಹೇಳ್ತಾರೆ ನೋಡಿ ಇಲ್ಲೊಂದು ಮೀಟರ್ ಬಾಕ್ಸ್ ಇದೆ ಈಗ ನಾನು ಕೈ ತಟ್ಟಿದ್ರೆ ಹೇಗ್ ಸೌಂಡ್ ಬರ್ತಿದೆ ಮೀಟರ್ ನಲ್ಲಿ ಒನ್ ಟ್ವೆಂಟಿ ಬರ್ಬೇಕು ನೀವು ಹೊಡೆದಾಗ ಮೀಟರ್ ನಲ್ಲಿ ಒನ್ ಟ್ವೆಂಟಿ ವರ್ಗೂ ತೋರಿಸ್ಬೇಕು ಅಂತ ಬೇರೆ ಆಪ್ಷನ್ ಇಲ್ದೆ ಜೋರ್ ಆಗಿ ಹೊಡಿತಾಳೆ ಬ್ಯಾಕ್ ಟು ಬ್ಯಾಕ್ ಮೂರ್ ಸಲ ಹೊಡೆದಾಗ ಒನ್ ಟ್ವೆಂಟಿ ಅಂತ ಮೀಟರ್ ನಲ್ಲಿ ತೋರಿಸ್ತಾ ಇದೆ ಇದ್ರೊಂದಿಗೆ ಆರನೇ ಟಾಸ್ಕ್ ಕಂಪ್ಲೀಟ್ ಆಯ್ತು ಈಗ ಏಳನೇ ಪ್ರಶ್ನೆ ಕಾರಣನೇ ಇಲ್ಲದೆ ನೀವು ಯಾರಿಗಾದ್ರೂ ಹೊಡೆದಿದ್ದೀರಾ ಅಂತ ವಿವಾನ್ ಹೌದು ಅಂತ ಹೇಳ್ತಾನೆ ಸೊ ರೈಟ್ ಆನ್ಸರ್ ಏಳನೇ ಟಾಸ್ಕ್ ಏನಂದ್ರೆ ನಿಮ್ ವೈಫ್ ಇಲ್ಲೇ ಇರ್ತಾರೆ ನಿಮ್ಮನ್ನ ಒಂದು ಕಡೆ ಬಿಡ್ತೀವಿ ಅಲ್ಲಿ ತುಂಬಾ ಕಾರ್ ಇರುತ್ತೆ ನೀವು ರ್ಯಾಂಡಮ್ ಆಗಿ ಒಂದು ಕಾರ್ ಗ್ಲಾಸ್ ನ ಬ್ರೇಕ್ ಮಾಡಿ ಅದ್ರ ಫೋಟೋ ತೆಗಿಬೇಕು ಆ ಫೋಟೋನ ನಮ್ಗೆ ತಂದು ತೋರಿಸ್ಬೇಕು ಪೊಲೀಸರ ಕೈಗೆ ಸಿಕ್ಕ ಹಾಕೊಳ್ದೆ ಟಾಸ್ಕ್ ಮುಗಿಸ್ಬೇಕು ಇನ್ ಕೇಸ್ ನೀವು ಪೊಲೀಸರ ಕೈಗೆ ಸಿಕ್ಬಿಟ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ ಸೊ ಈಗ ಇವನ್ನ ಸೂಪರ್ ಮಾರ್ಕೆಟ್ ಅಲ್ಲಿ ತುಂಬಾ ಕಾರ್ ಇದೆ ಒಂದು ಹಾಕಿ ಬ್ಯಾಟ್ ತಗೊಂಡು ಒಂದು ಕಾರ್ ಗ್ಲಾಸ್ ನ ಬ್ರೇಕ್ ಮಾಡ್ತಾನೆ ಶಬ್ದ ಕೇಳಿ ಅಲ್ಲಿದ್ದ ಕಾರ್ ಓನರ್ ಎದ್ದು ಬರ್ತಾನೆ ಇವನು ಟಾಸ್ಕ್ ರೂಲ್ಸ್ ಪ್ರಕಾರ ಫೋಟೋ ತೆಗಿತಾ ಇದ್ದಾನೆ ಅಷ್ಟರಲ್ಲಿ ಕಾರ್ ಓನರ್ ಇವನ್ಗೆ ಸರಿಯಾಗಿ ಹೊಡೆದು ಪೊಲೀಸ್ಗೆ ಕಾಲ್ ಮಾಡಿದ್ರಿಂದ ಸ್ಪಾಟ್ಗೆ ಪೊಲೀಸರು ಬರ್ತಾರೆ ಬೇರೆ ಆಪ್ಷನ್ ಇಲ್ಲದೆ ಪೊಲೀಸ್ ಕೈಯಲ್ಲಿದ್ದ ಗನ್ ಕಿತ್ಕೊಂಡು ಸಾರಿ ಸರ್ ನನ್ಗೆ ಬೇರೆ ಆಪ್ಷನ್ ಇಲ್ಲ ನನ್ನ ವೈಫ್ ಅವ್ರ ಕಂಟ್ರೋಲ್ ನಲ್ಲೇ ಇದ್ದಾಳೆ ಅಂತ ಹೇಳಿ ಅಲ್ಲಿಂದ ಓಡ್ ಬರ್ತೇನೆ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಖಾನ್ ಹತ್ರ ಫೋಟೋ ತೋರಿಸ್ತಾನೆ ನೀವು ಹೇಳಿತ್ತರನೆ ಟಾಸ್ಕ್ ಮುಗಿಸಿದ್ದೀನಿ ನನ್ ವೈಫ್ ಎಲ್ಲಿ ಇಂತ ನೀವು ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಪೊಲೀಸ್ ಕೈಗೆ ಸಿಕ್ಕ ಅಂತ ಹೇಳಿದ್ದೆ ಆದ್ರೆ ನೀನು ಪೊಲೀಸರ ಕೈಗೆ ಸಿಕ್ಕಿ ನಂತರ ಎಸ್ಕೇಪ್ ಆದೆ ಅದಕ್ಕೆ ಇದೆ ಬಾ ಅಂತ ಕರ್ಕೊಂಡು ಕರ್ಕೊಂಡೋಗ್ತಾರೆ ಒಂದು ಲೈವ್ ವಿಡಿಯೋ ತೋರಿಸ್ತಾರೆ ಅಲ್ಲಿ ನೋಡು ನಿನ್ ವೈಫ್ ನ ಒಬ್ಬ ಕರ್ಕೊಂಡೋಗ್ತಾ ಇದ್ದಾನೆ ಅಲ್ವಾ ಅವನು ಒಂದು ಕ್ಲಬ್ಗೆ ಹೋಗ್ತಾ ಇದ್ದಾನೆ ಅದು ಸಾಮಾನ್ಯ ಕ್ಲಬ್ ಅಲ್ಲ ಅಲ್ಲಿ ಇರೋರೆಲ್ಲ ತುಂಬಾ ಕೆಟ್ಟವ್ರು ಆ ಕ್ಲಬ್ ನಲ್ಲಿ ಇರೋ ರೂಲ್ಸ್ ಪ್ರಕಾರ ಅವನು ನಿನ್ ವೈಫ್ ನ ಒಂದು ಪೋಲ್ಗೆ ಕಟ್ತಾನೆ ಒಂದ್ಸಲ ಕಟ್ಟಿದ್ರೆ ನಂತರ ಅಲ್ಲಿರೋ ಯಾರ್ ಬೇಕಾದ್ರೂ ನಿನ್ ವೈಫ್ ಡ್ರೆಸ್ ರಿಮೂವ್ ಮಾಡ್ಬೋದು ಇಲ್ಲ ಅಂದ್ರೆ ಆ ಕ್ಲಬ್ ನಲ್ಲಿರೋ ಮೆಂಬರ್ಸ್ ಅವಳ ಡ್ರೆಸ್ ಮಾಡು ಅಂತ ಆ ವ್ಯಕ್ತಿಗೆ ಆರ್ಡರ್ ಮಾಡ್ತಾರೆ ಸ್ವಲ್ಪನೇ ಟೈಮ್ ಇದೆ ಆ ಟೈಮ್ ಮುಗಿಯೋ ಅಷ್ಟರಲ್ಲಿ ನಿನ್ ವೈಫ್ ನ ಸೇವ್ ಮಾಡು ಅಂತ ಹೇಳಿ ಆ ಕ್ಲಬ್ ನ ಲೊಕೇಶನ್ ಇದ್ದ ಫೋನ್ ಕೊಟ್ಟು ಕಳಿಸ್ತಾರೆ ವಿವಾನ್ ಅದೇ ಲೊಕೇಶನ್ ಗೆ ಹೋಗ್ತಾ ಇದ್ದಾನೆ ಈ ಕಡೆ ಸ್ಟ್ರೇಂಜರ್ ನಿಧಾನವಾಗಿ ಸಿಯಾ ಡ್ರೆಸ್ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಷ್ಟರಲ್ಲಿ ವಿವಾನ್ ಅಲ್ಲಿಗೆ ಬಂದು ಆ ಸ್ಟ್ರೇಂಜರ್ ಮೇಲೆ ಅಟ್ಯಾಕ್ ಮಾಡಿ ಸಿಯಾ ನ ಸೇವ್ ಮಾಡ್ತಾನೆ ಸೊ ಈಗ ಏಳನೇ ಟಾಸ್ಕ್ ಕಂಪ್ಲೀಟ್ ಆಗಿದೆ ಇನ್ನು ಉಳಿದಿರೋದು ಒಂದೇ ಪ್ರಶ್ನೆ ಒಂದೇ ಟಾಸ್ಕ್ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಇಪ್ಪತ್ತೊಂದು ಕೋಟಿ ತಗೊಂಡು ಹ್ಯಾಪಿಯಾಗಿ ಮನೆಗೆ ಹೋಗಿ ಅಂತ ಈಗ ವಿವಾನ್ ಸಿಯಾಗೆ ಹೇಳ್ತಾನೆ ಇವನಿಗೆ ನಮ್ ಬಗ್ಗೆ ಪೂರ್ತಿ ಗೊತ್ತಿದೆ ನನ್ಗೆ ಬ್ಲಡ್ ಕಂಡ್ರೆ ತಲೆ ಸುತ್ತು ಬರುತ್ತೆ ಅನ್ನೋದು ಇವನಿಗೆ ಹೇಗ್ ಗೊತ್ತು ಅದು ಅಲ್ಲದೆ ನೀನು ವೆಜಿಟೇರಿಯನ್ ಅನ್ನೋದು ಕೂಡ ಇವನಿಗೆ ಗೊತ್ತಿದೆ ಸೊ ಇವನು ನಮ್ ಬಗ್ಗೆ ಪೂರ್ತಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿನೇ ಇಲ್ಲಿಗೆ ಕರ್ಸ್ಕೊಂಡಿದ್ದಾನೆ ಅಂತ ಆದ್ರೆ ಯಾಕೆ ಹೀಗ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ ಸೊ ಈಗ ಎಂಟನೇ ಪ್ರಶ್ನೆ ಇದಕ್ಕೆ ಸಿಯಾನೇ ಉತ್ತರ ಕೊಡಬೇಕು ಇದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಈ ಪ್ರಶ್ನೆಗೆ ನೀವು ನಿಜವಾದ ಆನ್ಸರ್ ಹೇಳದೆ ತಪ್ಪಾದ ಉತ್ತರ ಕೊಡಬೇಕು ಫಾರ್ ಎಕ್ಸಾಂಪಲ್ ವಿವಾನ್ ನಿನ್ನ ಹಸ್ಬೆಂಡ ಅಂತ ಕೇಳಿದ್ರೆ ಅದಕ್ಕೆ ನೀನು ನೋ ಅಂತ ಹೇಳಬೇಕು ನೀವು ಹೀಗೆ ನಾನು ಕೇಳೋ ಪ್ರಶ್ನೆಗಳಿಗೆ ತಪ್ಪು ಉತ್ತರ ಕೊಟ್ಟಾಗ ಲೈಟ್ ಡಿಟೆಕ್ಟರ್ ನಲ್ಲಿ ರೆಡ್ ಕಲರ್ ಲೈಟ್ ಬರಬೇಕು ಸಿಯಾ ಕೂಡ ಒಪ್ಕೊಳ್ತಾಳೆ ಈಗ ಖಾನ್ ಪ್ರಶ್ನೆ ಕೇಳ್ತಾರೆ ಇವನು ನಿನ್ನ ಹಸ್ಬೆಂಡ ನೋ ಅಂತ ಹೇಳಿದಾಗ ಲೈಟ್ ಡಿಟೆಕ್ಟರ್ ನಲ್ಲಿ ರೆಡ್ ಕಲರ್ ಬರುತ್ತೆ ಹೀಗೆ ಕೆಲವು ಪ್ರಶ್ನೆಗಳಿಗೆ ಇವಳು ಇದೇ ತರನೆ ಆನ್ಸರ್ ಮಾಡ್ತಾಳೆ ಕೊನೆಯದಾಗಿ ನೀನು ವಿವಾನ್ ಜೊತೆ ಅಲ್ಲದೆ ಬೇರೆ ಯಾರ ಜೊತೆ ಆದ್ರೂ ಇಂಟಿಮೇಟ್ ಆಗಿದ್ಯಾ ಅಂತ ಸೊ ಈಗ ಇವಳು ರಾಂಗ್ ಆನ್ಸರ್ ಹೇಳ್ಬೇಕು ಅಲ್ವಾ ಅದಕ್ಕೆ ಎಸ್ ಅಂತ ಹೇಳ್ತಾಳೆ ನೋಡಿದ್ರೆ ಲೈಟ್ ಡಿಟೆಕ್ಟರ್ ನಲ್ಲಿ ರೆಡ್ ಕಲರ್ ಬರೋ ಬದಲು ಗ್ರೀನ್ ಕಲರ್ ಲೈಟ್ ಬಂದಿದೆ ಸೊ ಹಾಗಾದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಹಾಗಾದ್ರೆ ನಿನ್ ವೈಫ್ ನಿನ್ಗೆ ಗೊತ್ತಿಲ್ದೆ ಬೇರೆ ಯಾರ ಜೊತೆನೋ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾಳ ಅಂತ ವಿವಾನ್ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಸರಿ ನೋಡೋಣ ಇರು ನಿನ್ ವೈಫ್ ಕಾಂಟ್ಯಾಕ್ಟ್ ನಲ್ಲಿ ಬಾಸ್ ಅಂತ ಒಂದು ನಂಬರ್ ಸೇವ್ ಆಗಿದೆ ಆ ನಂಬರ್ ಗೆ ನಾನು ಮೆಸೇಜ್ ಕಳಿಸ್ತೀನಿ ಅಂತ ಆ ದಿನ ನಾವಿಬ್ರು ಇಂಟಿಮೇಟ್ ಆಗಿದ್ವಿ ಅಲ್ವಾ ನಿಮ್ಗೆ ಖುಷಿ ಆಯ್ತಾ ಅಂತ ಖಾನ್ ಸಿಯಾ ಫೋನ್ ಇಂದ ಒಂದು ಮೆಸೇಜ್ ಕಳಿಸ್ತಾರೆ ಶಾಕಿಂಗ್ಲಿ ಅವನು ರಿಪ್ಲೈ ಮಾಡ್ತಾನೆ ಹೌದು ಅಂತ ಇದರಿಂದ ವಿವಾನ್ ಗೆ ಶಾಕ್ ಆಗುತ್ತೆ ನಿಜ ಹೇಳು ಹಾಗಾದ್ರೆ ನಿನ್ ಬಾಸ್ ಜೊತೆನೆ ಅಫೇರ್ ಇಟ್ಕೊಂಡಿದ್ದ ಅಂತ ಆಗ ಸಿಯಾ ಹೇಳ್ತಾಳೆ ಸಾರಿ ನನ್ಗೆ ಬೇರೆ ಆಪ್ಷನ್ ಇರ್ಲಿಲ್ಲ ನೀನು ಆಲ್ರೆಡಿ ಕೆಲಸ ಕಳ್ಕೊಂಡಿದ್ದೆ ಬಾಸ್ ನೀನು ನನ್ ಜೊತೆ ಇಂಟಿಮೇಟ್ ಆಗ್ಲಿಲ್ಲ ಅಂದ್ರೆ ಕೆಲ್ಸದಿಂದ ರಿಮೂವ್ ಮಾಡ್ತೀನಿ ಅಂತ ಇನ್ನು ನಾನು ಕೂಡ ಕೆಲ್ಸ ಕಳ್ಕೊಂಡ್ರೆ ನಾವಿಬ್ರು ಬೀದಿಗೆ ಬರೋ ಸಾಧ್ಯತೆ ಇತ್ತು ಅದಕ್ಕೆ ಆ ದಿನ ರಾತ್ರಿ ನಮ್ ಬಾಸ್ ಫೋರ್ಸ್ ಮಾಡಿದ್ರಿಂದ ಇಂಟಿಮೇಟ್ ಆಗ್ಬಿಟ್ಟೆ ಅಂತ ವಿವಾನ್ ತುಂಬಾ ಫ್ರಸ್ಟ್ರೇಟ್ ಆಗಿದ್ದಾನೆ ಅವನು ಹಾಗೆ ಹೇಳ್ದಾಗ ಜಾಬ್ ಕ್ವಿಟ್ ಮಾಡಿ ಬರ್ಬೇಕಿತ್ತು ಅದು ಬಿಟ್ಟು ಹೀಗ್ ಮಾಡೋದಕ್ಕೆ ನಾಚಿಕೆ ಆಗ್ಲಿಲ್ವಾ ಅಂತ ಈಗ ಕಾನ್ ಹೇಳ್ತಾರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಈ ಗೇಮ್ ನಲ್ಲಿ ಸುಳ್ ಹೇಳಬಾರ್ದು ಅಂತ ಆದ್ರೆ ನಿನ್ ವೈಫ್ ಸುಳ್ಳು ಹೇಳಿ ರೂಲ್ಸ್ ಬ್ರೇಕ್ ಮಾಡಿದ್ದಾಳೆ ಸೊ ಈಗ ಎಂಟನೇ ಟಾಸ್ಕ್ ಏನಂದ್ರೆ ನೀನೆ ನಿನ್ ವೈಫ್ ಗೆ ಶೂಟ್ ಮಾಡಿ ಸಾಯಿಸ್ಬೇಕು ಅಂತ ಇವ್ರಿಗೆ ಶಾಕ್ ಆಗುತ್ತೆ ಇಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಇದೆ ನಿನ್ ವೈಫ್ ನ ನೀನು ಉಳಿಸ್ಕೋಬೇಕಂದ್ರೆ ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿರೋ ವ್ಯಕ್ತಿಗೆ ನೀನು ಶೂಟ್ ಮಾಡಿ ನಿನ್ ವೈಫ್ ನ ಸೇವ್ ಮಾಡ್ಕೋ ಅಂತ ಸೊ ಈಗ ಬೇರೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ವಿವಾನ್ಗೆ ಸಿಯಾ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಲ್ವಾ ನಿನ್ನ ಸೇವ್ ಮಾಡೋದು ನನ್ನ ಕರ್ತವ್ಯ ನಿನ್ ಪ್ಲೇಸ್ ಅಲ್ಲಿ ಯಾರ ಇದ್ದಿದ್ರು ನಾನು ಇದೇ ಮಾಡ್ತಿದ್ದೆ ಇಲ್ಲಿಂದ ಹೋದ್ಮೇಲೆ ನಾವ್ ಇಬ್ರು ಡಿವೋರ್ಸ್ ತಗೊಳೋಣ ಅಂತ ಇವಳು ಎಷ್ಟೇ ರಿಕ್ವೆಸ್ಟ್ ಮಾಡುದ್ರು ಇವನು ಕೇಳೋದಕ್ಕೆ ರೆಡಿನೇ ಇಲ್ಲ ಅಲ್ಲಿ ಒಬ್ಬ ಮೆಂಟಲ್ ಇಲ್ನೆಸ್ ಇರೋ ಹುಡ್ಗ ಇದ್ದಾನೆ ಅವನ್ಗೆ ಶೂಟ್ ಮಾಡು ಅಂತ ಖಾನ್ ಹೇಳ್ತಾರೆ ಆದ್ರೆ ವಿವಾನ್ ಖಾನ್ ಅವ್ರಿಗೆನೆ ಏಮ್ ಇಡ್ತಾನೆ ಆಗ ಈ ಹುಡುಗ ಡ್ಯಾಡ್ ಅಂತ ಖಾನ್ ಅವ್ರನ್ನ ಕರಿತಾ ಇದ್ದಾನೆ ವಿವಾನ್ಗೆ ಶಾಕ್ ಆಗುತ್ತೆ ಇವನ್ ಬೇರೆ ಯಾರು ಅಲ್ಲ ಕಾಲೇಜ್ ನಲ್ಲಿ ಇವನ್ ಜೊತೆನೆ ಸ್ಟಡಿ ಮಾಡಿದ್ದ ಹುಡುಗ ಇವನ್ ಹೆಸರು ಅಕ್ರಮ್ ಸಾರಿ ಸರ್ ನನ್ನಿಂದ ಇವನ್ನ ಶೂಟ್ ಮಾಡೋದಕ್ಕೆ ಆಗಲ್ಲ ಇವನು ನಮ್ ಜೊತೆನೆ ಸ್ಟಡಿ ಮಾಡಿದ್ದ ಇಲ್ಲ ನೀನು ಅವನ್ಗೆ ಶೂಟ್ ಮಾಡಲೇಬೇಕು ಇಲ್ಲ ಅಂದ್ರೆ ನಿನ್ ವೈಫ್ ಗೆ ಶೂಟ್ ಮಾಡ್ತೀನಿ ಈಗ ನನ್ ಮಗ ಜೀವಂತ ಶವತ್ತರನೇ ಇದ್ದಾನೆ ನೀವೆಲ್ಲ ಅವನ್ಗೆ ಏನ್ ಮಾಡಿದ್ರೆ ನೆನ್ಪಿದೀಯಾ ಅಂತ ಇಷ್ಟೊತ್ತು ನಮ್ಗೆ ಸಿಯಾ ಹಾಗೂ ವಿವಾನ್ ನೋಡಿದಾಗ ಪಾಪ ಅನ್ಸಿರುತ್ತೆ ಆದ್ರೆ ಈ ಫ್ಲಾಶ್ ಬ್ಯಾಕ್ ನೋಡಿದ್ಮೇಲೆ ಇವ್ರಿಬ್ರು ಎಂತವ್ರು ಅನ್ನೋದು ನಿಮ್ಗೆನೆ ಗೊತ್ತು आगते ಈಗ ಕಾಲೇಜ್ ಡೇಸ್ ನಲ್ಲಿ ಏನ್ ನಡೀತು ಅನ್ನೋದನ್ನ ತೋರಿಸ್ತಾರೆ ಆಕ್ಚುಲಿ ವಿವಾನ್ ಹಾಗೂ ಸಿಯಾ ಒಂದೇ ಕಾಲೇಜ್ ನಲ್ಲೇ ಸ್ಟಡಿ ಮಾಡಿರ್ತಾರೆ ಅದೇ ಕಾಲೇಜ್ ಗೆ ಜೂನಿಯರ್ ಆಗಿ ಅಕ್ರಮ್ ಜಾಯಿನ್ ಆಗ್ತಾನೆ ವಿವಾನ್ ಹಾಗೂ ಸಿಯಾ ಸೇರಿದಂತೆ ಸೀನಿಯರ್ಸ್ ಎಲ್ಲ ರ್ಯಾಗಿಂಗ್ ಮಾಡೋ ನೆಪದಲ್ಲಿ ಒಂದು ಹುಡುಗಿಗೆ ಹೇಳಿ ಅಕ್ರಮ್ ಕೆನ್ನೆಗೆ ಹೊಡೆಯೋದಕ್ಕೆ ಹೇಳ್ತಾರೆ ಹೀಗೆ ಡೈಲಿ ರ್ಯಾಗಿಂಗ್ ಮಾಡಿದ್ದಾರೆ ಒಂದಿನ ಅಕ್ರಮ್ ಅವನ್ ರೂಮ್ ಗೆ ಬಂದಾಗ ಸೀನಿಯರ್ಸ್ ಎಲ್ಲ ಇವನ್ ರೂಮ್ ಅಲ್ಲಿ ಇದ್ದಾರೆ ಈ ಗ್ರೂಪ್ ನ ಹೆಡ್ ಬೇರೆ ಯಾರು ಅಲ್ಲ ಅದು ವಿವಾನ್ ಹಾಗೂ ಸಿಯಾ ಅಕ್ರಮ್ಗೆ ಡ್ರಿಂಕ್ ಮಾಡು ಅಂತ ಹೇಳ್ತಾರೆ え。 ನನ್ಗೆ ಅಭ್ಯಾಸ ಇಲ್ಲ ಅಂತ ಹೇಳಿದಾಗ ಅವನಿಗೆ ಫೋರ್ಸ್ ಮಾಡಿ ಡ್ರಿಂಕ್ಸ್ ಮಾಡಿಸಿರ್ತಾರೆ ಅಕ್ರಮ್ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಅವಳ ಜೊತೆ ಬರುವಾಗ ಈ ಸೀನಿಯರ್ಸ್ ಎಲ್ಲ ಹೇಳ್ತಾರೆ ನಿನ್ ಲವರ್ ಇಲ್ಲೇ ನೀನ್ ಹೋಗಿ ಒಂದು ಚಾಕ್ ಪೀಸ್ ತಗೊಂಡ್ ಬಾ ಅಂತ ಸೊ ಅಕ್ರಮ್ ಹೋಗಿ ತಗೊಂಡ್ ಬರ್ತಾನೆ ಇದು ಸಾಲೋದಿಲ್ಲ ಇನ್ನೊಂದು ಬೇಕು ಅಂತ ಹೀಗೆ ಪದೇ ಪದೇ ಹೇಳಿದ್ರಿಂದ ಅಕ್ರಮ್ ಗೆ ತುಂಬಾ ಸುಸ್ತಾಗಿದೆ ಊಟ ಮಾಡುವಾಗ ಅಕ್ರಮ್ ತಿಂತ ಇದ್ದ ಫುಡ್ ನಲ್ಲಿ ಈ ಸೀನಿಯರ್ಸ್ ಎಲ್ಲಾ ಸೇರಿ ಹುಳ ಹಾಕಿದ್ದಾರೆ ಇದರಿಂದ ಅಕ್ರಮ್ ವಾಂತಿ ಮಾಡ್ಕೊಳ್ತಾನೆ ಅಷ್ಟೇ ಅಲ್ಲದೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ ಕರೆಕ್ಟ್ ಆನ್ಸರ್ ಮಾಡಿಲ್ಲ ಅಂದ್ರೆ ನಿನ್ ಕೆನ್ನೆಗೆ ಹೊಡಿತೀವಿ ಅಂತ ಹೀಗೆ ತುಂಬಾ ಟಾರ್ಚರ್ ಮಾಡಿದ್ದಾರೆ ಅಷ್ಟೇ ಅಲ್ದೆ ಒಂದಿನ ಅವನು ಕ್ಲಾಸ್ಗೆ ಬರುವಾಗ ಅವನ್ ಮೇಲೆ ರಕ್ತ ಸೂರ್ಯೋ ತರ ಸೆಟ್ ಮಾಡಿದ್ದಾರೆ ಒಂದಿನ ಅಕ್ರಮ್ ಕೈಗೆ ಬ್ಯಾಟ್ ಕೊಟ್ಟು ಕಾಲೇಜ್ ನ ಆಪೋಸಿಟ್ ನಲ್ಲಿ ಇದ್ದ ಪೆಟ್ಟಿ ಅಂಗಡಿನ ಹೊಡೆದಾಕು ನೀನ್ ಏನಾದ್ರು ಹೀಗ್ ಮಾಡಿದ್ರೆ ಇನ್ ಮುಂದೆ ನಿನ್ನ ರ್ಯಾಗಿಂಗ್ ಮಾಡೋದಿಲ್ಲ ಅಂತ ಅಕ್ರಮ್ಗೆ ಬೇರೆ ಆಪ್ಷನ್ ಇಲ್ಲದೆ ಬ್ಯಾಟ್ ತಗೊಂಡೋಗಿ ಆ ಪೆಟ್ಟಿ ಅಂಗಡಿನ ಹೊಡೆದಾಕ್ತಾನೆ ಇದನ್ನ ನೋಡ್ತಿದ್ದ ಪಬ್ಲಿಕ್ ಹಾಗೂ ಆ ಶಾಪ್ ನ ಓನರ್ ಅಕ್ರಮ್ ಗೆ ಸರಿಯಾಗಿ ಹೊಡಿತಾರೆ ಈ ಇನ್ಸಿಡೆಂಟ್ ಆದ್ಮೇಲೆ ಅಕ್ರಮ್ ಅವನ್ ಲವರ್ ಗೆ ಹೇಳ್ತಾನೆ ಸೀನಿಯರ್ಸ್ ಲಿಮಿಟ್ ಕ್ರಾಸ್ ಮಾಡಿ ನನ್ಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ನಾನು ಪ್ರಿನ್ಸಿಪಾಲ್ ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಪ್ರಿನ್ಸಿಪಾಲ್ ರೂಮ್ ಗೆ ಹೋಗುವಾಗ ಅಷ್ಟರಲ್ಲಿ ಸೀನಿಯರ್ಸ್ ಅಲ್ಲಿಗೆ ಬಂದು ಪ್ರಿನ್ಸಿಪಾಲ್ ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾ ಇದ್ಯಾ ಬಾ ನಿನ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬರ್ತಾರೆ ಮಳೆ ಸುರಿತಾ ಇದೆ ಕಂಪ್ಲೇಂಟ್ ಕೊಟ್ಟು ಈ ಕಾಲೇಜಿಂದ ನಮ್ಮನ್ನೆಲ್ಲ ಡಿಬಾರ್ ಮಾಡಿಸಿ ನಮ್ ಕೆರಿಯರ್ ನ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇನ್ ಮುಂದೆ ಪ್ರಿನ್ಸಿಪಾಲ್ ಗೆ ಕಂಪ್ಲೇಂಟ್ ಕೊಡೋ ಯೋಚನೆ ಕೂಡ ನಿನ್ಗೆ ಬರಬಾರ್ದು ಅಂತ ಅಕ್ರಮ್ ಲವರ್ ಮುಂದೆನೆ ಅವ್ನ್ ಡ್ರೆಸ್ ನ ರಿಮೂವ್ ಮಾಡ್ತಾರೆ ನಂತರ ಅವನ್ ತಲೆನ ಬೋಳಿಸ್ತಾರೆ ಇದನ್ನೆಲ್ಲ ನೋಡ್ತಿದ್ದ ಇವನ್ ಲವರ್ ಗೆ ತುಂಬಾ ಹರ್ಟ್ ಆಗುತ್ತೆ ಇದನ್ನೆಲ್ಲ ಈಗ ವಿವಾನ್ ಯೋಚನೆ ಮಾಡ್ತಾ ಇದ್ದಾನೆ ಕಾಲೇಜ್ ಡೇಸ್ ನಲ್ಲಿ ವಿವಾನ್ ಸಿಯಾ ಸೇರಿದಂತೆ ಇವ್ರ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಸೇರಿ ಅಕ್ರಮ್ ಗೆ ತುಂಬಾ ರ್ಯಾಗಿಂಗ್ ಮಾಡಿ ಟಾರ್ಚರ್ ಮಾಡಿದ್ರಿಂದ ಅಕ್ರಮ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ ಸೊ ಅದಕ್ಕೆ ಅಕ್ರಮ್ ಅವ್ರ ತಂದೆ ಖಾನ್ ಇವ್ರಿಗೆ ಬೇಕು ಅಂತಾನೆ ಫ್ರೀ ಟಿಕೆಟ್ ಆಫರ್ ಮಾಡಿ ಲಕ್ಕಿ ಡ್ರೋನ್ ನಲ್ಲಿ ವಿನ್ನರ್ ಆಗಿದ್ದು ನೀವೇ ಅಂತ ಹೇಳಿ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಹಣದ ಆಸೆ ತೋರಿಸಿ ಈ ಗೇಮ್ ಆಡಿಸಿರ್ತಾರೆ ಇವ್ರು ಅಕ್ರಮ್ ಗೆ ಏನೆಲ್ಲ ಟಾರ್ಚರ್ ಮಾಡಿದ್ರು ಅದೆಲ್ಲ ಟಾಸ್ಕ್ ಮೂಲಕ ಇವ್ರಿಗೆ ಕೂಡ ಕೊಟ್ಟಿದ್ದಾರೆ ಲೈಕ್ ಹುಳ ತಿನ್ನೋ ತರ ಮಾಡಿದ್ದು ಇವ್ಳು ತಲೆ ಬೋಳ್ಸಿದ್ದು ರ್ಯಾಗಿಂಗ್ ನೆಪದಲ್ಲಿ ನಾವು ಮಾಡಿದ್ದ ಟಾರ್ಚರ್ ಇಂದ ಒಬ್ಬನ್ ಲೈಫ್ ಹಾಳಾಗಿದೆ ಅಂತ ವಿವಾನ್ ಶೂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅದ್ರಲ್ಲಿ ಬುಲೆಟ್ ಇಲ್ಲ ನಿನ್ನ ಇಷ್ಟು ಈಸಿಯಾಗಿ ಸಾಯಿಸೋದ್ರಿಂದ ನೀವು ಇಲ್ಲಿಗೆ ಬಂದಿದ್ದ ದಿನಾನೇ ನಾನೇ ಸಾಯಿಸ್ ಬಿಡ್ತಿದ್ದೆ ನನ್ ಮಗನ್ನ ತುಂಬಾ ಕನ್ಸಿಟ್ಕೊಂಡು ಕಾಲೇಜ್ ಗೆ ಸೇರಿಸ್ದೆ ಆದ್ರೆ ಬರುವಾಗ ಒಬ್ಬ ಮೆಂಟಲ್ ಪೇಶೆಂಟ್ ಆಗಿನೇ ಬಂದ ಸಾರಿ ಸರ್ ಏನೋ ತಮಾಷೆ ಮಾಡೋದಕ್ಕೆ ಹೋಗಿ ಹೀಗೆಲ್ಲ ಆಗೋಯ್ತು ಒಬ್ಬನ್ ಡ್ರೆಸ್ನ ಅವ್ನ್ ಲವರ್ ಮುಂದೆನೆ ರಿಮೂವ್ ಮಾಡೋದು ತಮಾಷೆನ ನಾನು ನಿನ್ ವೈಫ್ ಗೆ ಟಾರ್ಚರ್ ಮಾಡಿದಾಗ ನನ್ಗೆ ಅದು ತಮಾಷೆ ಅಂತ ಅನ್ಸಲೇ ಇಲ್ಲ ನಿಮ್ಗೆ ಮಾತ್ರ ಹೇಗೆ ಅದೆಲ್ಲ ತಮಾಷೆ ಅಂತ ಅನ್ಸಿತ್ತು ಸೊ ಇಲ್ಲಿಗೆ ಟಾಸ್ಕ್ ಎಲ್ಲ ಮುಗೀತು ನಿಮ್ ಬ್ಯಾಂಕ್ ಅಕೌಂಟ್ ನಲ್ಲಿ ಇಪ್ಪತ್ತೊಂದು ಕೋಟಿ ಕ್ರೆಡಿಟ್ ಆಗಿದೆ ನೀವು ಇಲ್ಲಿಂದ ಹೋಗ್ಬಹುದು ಅಂತ ಸೊ ಇವರಿಬ್ಬರಿಗೆ ತಮ್ಮ ತಪ್ಪಿನ ಅರಿವಾಗಿದೆ ಈ ಮೂವಿ ಎಂಡ್ ಕ್ರೆಡಿಟ್ ನಲ್ಲಿ ರಾಗಿಂಗ್ ಅನ್ನೋದು ಜೋಕ್ ಅಲ್ಲ ಇದು ಒಂದು ಕ್ರೈಮ್ ಇದುವರೆಗೂ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅಂದ್ರೆ ಒಂದೇ ವರ್ಷದಲ್ಲಿ ಒಂಬೈನೂರ ಅರವತ್ತೊಂದು ರಾಗಿಂಗ್ ಕೇಸಸ್ ರಿಜಿಸ್ಟರ್ ಆಗಿದೆ ಇದು ರೆಕಾರ್ಡ್ ಆಗಿರೋ ಕೇಸಸ್ ಅಷ್ಟೇ ಇನ್ನು ಎಷ್ಟೋ ಜನ ಇದನ್ನೆಲ್ಲ ಹೇಳದೆ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ರ್ಯಾಗಿಂಗ್ ಇಂದ ಹನ್ನೊಂದು ಜನ ಸತ್ತೋಗಿದ್ದಾರೆ ಆರು ಜನ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಹದಿನೇಳು ಜನರಿಗೆ ಸೀರಿಯಸ್ ಇಂಜುರಿ ಆಗಿದೆ ಅಮಿತ್ ಅನ್ನೋ ಸ್ಟೂಡೆಂಟ್ ಅವ್ನ ಸೀನಿಯರ್ಸ್ ಅವ್ನ ಡ್ರೆಸ್ ಎಲ್ಲ ರಿಮೂವ್ ಮಾಡಿ ನೇಕೆಡ್ ಆಗಿ ನಿಲ್ಸಿದ್ರಿಂದ ಇದನ್ನ ಅವನು ಅವ್ರ ಪೇರೆಂಟ್ಸ್ ಜೊತೆ ಹೇಳೋದಕ್ಕೆ ಆಗದೆ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಐದರಲ್ಲಿ ಬರ್ತಿದ್ದ ಟ್ರೈನ್ ಮೇಲೆ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಇಂದ್ರಾಣಿ ಅನ್ನೋ ಹುಡುಗಿ ಸೀನಿಯರ್ಸ್ ಮಾಡಿದ ರ್ಯಾಗಿಂಗ್ ಇಂದ ತುಂಬಾ ಇಂಜುರಿ ಆಗಿ ಮನೆಗೆ ರಿಟರ್ನ್ ಬಂದಿದ್ದಾಳೆ ಈ ತರದ ತುಂಬಾ ಘಟನೆಗಳು ನಡೆದಿದೆ ಸೀನಿಯರ್ಸ್ ಅಂದ್ರೆ ಒಬ್ಬ ಜೂನಿಯರ್ ಆ ಸೀನಿಯರ್ ನ ರೋಲ್ ಮಾಡಲ್ ಆಗಿ ತಗೊಳ್ಳೋ ತರ ಇರಬೇಕು ಓಕೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ